ಬಲಿಪೂಜೆ ಅನ್ನು COVID-19 ಸೋಂಕಿನಲ್ಲಿ ಬಲಿಯಾದ ಎಲ್ಲರ ಆತ್ಮ ಶಾಂತಿಗಾಗಿ ಅರ್ಪಿಸಲಾಗುವುದು. ಪೀತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು ದೇವರ ಪ್ರೀತಿಯು ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ಪ್ರಭು ಕ್ರಿಸ್ತರಲ್ಲಿ ನನ್ನ ಆತ್ಮೀಯರೇ, ಇಂದು ಪವಿತ್ರ ಧರ್ಮಸಭೆ ಸಂತ ಅಲೋಶಿಯಸ್ ಗೊಂಜಾಗ ಅವರ ಸ್ಮರಣೆಯನ್ನು ಮಾಡುತ್ತಿದೆ. ಈ ಸಂತರು 23 ವರ್ಷದ ಅರ್ಥಭರಿತ ಜೀವನವನ್ನು ಜೀವಿಸಿದರು. ಇವರು ಅನೇಕ ರೋಗಿಗಳನ್ನು ಸಂಧಿಸಿ ಕೊನೆಗೆ 23 ವರ್ಷದಲ್ಲಿ ಅವರೇ ಸೋಂಕಿತರಾದರು. ಈ ಸಂತರ ಜೀವನದಲ್ಲಿ ಒಂದು ತತ್ವ ಇತ್ತು. ಈ ನಶ್ವರ ಪ್ರಪಂಚದ ರಾಜನಾಗಿ ಸಾಯುವ ಬದಲು ದೇವರ ಪುಟ್ಟ ಮಗುವಾಗಿ ಸಾಯುವುದೇ ಲೇಸು ಎಂದು ಅವರು ಅರಿತಿದ್ದರು. ಪ್ರಿಯರೇ, ಈ ಸಂತರನ್ನು ನಾವು ಗುಣಗಾನ ಮಾಡುವಾಗ ನಮ್ಮ ಕಣ್ಣುಗಳನ್ನು ಮುಚ್ಚಿ ಈ ಸಂತರ ಹಾಗೆ ಮುಗ್ಧತೆಯಿಂದ ನಮ್ಮ ಪಾಪಗಳನ್ನು ದೇವರ ಮುಂದೆ ನಾವೆಲ್ಲರೂ ಪುಟ್ಟ ಮಕ್ಕಳೆಂದು ಭಾವಿಸಿ ನಮ್ಮ ಪಾಪಗಳನ್ನು ಒಪ್ಪಿಕೊಳ್ಳೋಣ. ಪಶ್ಚಾತ್ತಾಪಿ ಹೃದಯಗಳನ್ನು ಗುಣಪಡಿಸಲು ನೀವು ಕಳುಹಿಸಲ್ಪಟ್ಟಿರಿ. ಪ್ರಭು ದಯ ತೋರಿ, ಪಾಪಿಗಳನ್ನು ಕರೆಯಲು ನೀವು ಬಂದಿರಿ. ಕ್ರಿಸ್ತರೆ ದಯ ತೋರಿ, ಕ್ರಿಸ್ತರೆ ದಯ ತೋರಿ. ನಮಗಾಗಿ ಭಿನ್ನವಿಸಲು ತಂದೆಯ ಬಲಗಡೆಯಲ್ಲಿ ನೀವು ಆಸೀನರಾಗಿರುವಿರಿ. ಪ್ರಭು ದಯ ತೋರಿ, ಸರ್ವಶಕ್ತ ದೇವರು ನಮಗೆ ದಯ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಆಮೆನ್. ಪ್ರಾರ್ಥಿಸೋಣ. ಸ್ವರ್ಗೀಯ ವರದಾನಗಳನ್ನು ದಯಪಾಲಿಸುವ ದೇವರೇ, ಸಂತ ಅಲೋಶಿಯಸ್ ಗೊಂಜಾಗ ಅವರಲ್ಲಿ ಅದ್ಭುತ ಮುಗ್ಧತೆಯ ಜೀವನದೊಂದಿಗೆ ಪರಿತಾಪವನ್ನು ತೋರಿಸಿದಿರಿ. ಮುಗ್ಧತೆಯಲ್ಲಿ ಅವರನ್ನು ಹಿಂಬಾಲಿಸಲು ನಾವು ವಿಫಲರಾಗಿದ್ದರು, ಅವರ ಪುಣ್ಯ ಫಲಗಳ ಹಾಗೂ ಭಿನ್ನಗಳ ಮೂಲಕ ಪರಿತಾಪದಲ್ಲಿ ಅವರನ್ನು ಅನುಕರಿಸುವಂತೆ ನಮಗೆ ಅನುಗ್ರಹಿಸಿರಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭುವು ನಿಮ್ಮ ಪುತ್ರರೂ ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆದಿಕಾಂಡದಿಂದ ವಾಚನ. ಸರ್ವೇಶ್ವರ ಸ್ವಾಮಿ ಅಬ್ರಹಾಮನಿಗೆ ಹೀಗೆಂದರು, ನೀನು ನಿನ್ನ ಸ್ವಂತ ನಾಡನ್ನು ಬಂಧು ಬಳಗದವರನ್ನು ತವರು ಮನೆಯನ್ನು ಬಿಟ್ಟು ನಾನು ತೋರಿಸುವ ನಾಡಿಗೆ ಹೊರಟು ಹೋಗು. ನಾನು ನಿನ್ನನ್ನು ದೊಡ್ಡ ಜನಾಂಗವಾಗಿ ಮಾಡುತ್ತೇನೆ. ನಿನ್ನನ್ನು ಆಶೀರ್ವದಿಸಿ ನಿನ್ನ ಹೆಸರಿಗೆ ಘನತೆ ಗೌರವವನ್ನು ತರುತ್ತೇನೆ. ನೀನೇ ಆದರ್ಶದ ಆಶೀರ್ವಾದವಾಗಿ ಬೆಳಗುವೆ. ನಿನ್ನನ್ನು ಹರಸುವವರನ್ನು ನಾನು ಹರಸುವೆ. ನಿನ್ನನ್ನು ಶಪಿಸುವವರನ್ನು ನಾನು ಶಪಿಸುವೆ. ಧರೆಯ ಕುಲದವರಿಗೆಲ್ಲ ನಿನ್ನ ಮುಖೇನ ದೊರಕುವುದು ನನ್ನಿಂದ ಆಶೀರ್ವಾದ. ಸರ್ವೇಶ್ವರ ಹೀಗೆಂದು ಹೇಳಿದ ಮೇಲೆ ಅಬ್ರಹಾಮನು ಹೊರಟನು. ಲೋಟನು ಅವನ ಸಂಗಡವೇ ಹೋದನು. ಆ ಹಾರಾನ್ ಪಟ್ಟಣವನ್ನು ಬಿಟ್ಟು ಹೊರಟಾಗ ಅಬ್ರಹಾಮನಿಗೆ 75 ವರ್ಷಗಳಾಗಿದ್ದವು. ತನ್ನ ಹೆಂಡತಿ ಸಾರಾಯಳನ್ನು, ತನ್ನ ತಮ್ಮನ ಮಗನಾದ ಲೋಟನನ್ನು,
ತಾನು ಮತ್ತು ಲೋಟನು ಹಾರಾನನಲ್ಲಿ ಗಳಿಸಿದ ಆಸ್ತಿಪಾಸ್ತಿಯನ್ನು ಹಾಗೂ ದಾಸದಾಸಿಯರನ್ನು ತೆಗೆದುಕೊಂಡು ಹೋಗಿ ಕಾನಾನಾಡನ್ನು ಸೇರಿದನು. ಆ ನಾಡಿನಲ್ಲಿ ಸಂಚರಿಸುತ್ತಾ ಅಬ್ರಹಾಮನು ಶೆಕೆಮ್ ಪುಣ್ಯಕ್ಷೇತ್ರದಲ್ಲಿರುವ ಮೋರೆ ಎಂಬ ವೃಕ್ಷದ ಬಳಿಗೆ ಬಂದನು. ಆ ಕಾಲದಲ್ಲಿ ಕಾನಾನ್ಯರು ಆ ನಾಡಿನಲ್ಲಿ ವಾಸವಾಗಿದ್ದರು. ಅಲ್ಲಿ ಸರ್ವೇಶ್ವರ ಸ್ವಾಮಿ ಅಬ್ರಹಾಮನಿಗೆ ದರ್ಶನವಿತ್ತು. ಈ ನಾಡನ್ನು ನಾನು ನಿನ್ನ ಸಂತಾನಕ್ಕೆ ಕೊಡುತ್ತೇನೆ ಎಂದು ಹೇಳಿದರು. ತನಗೆ ದರ್ಶನ ಕೊಟ್ಟ ಸರ್ವೇಶ್ವರನಿಗೆ ಅಬ್ರಹಾಮನು ಅಲ್ಲಿ ಒಂದು ಬಲಿಪೀಠವನ್ನು ಕಟ್ಟಿಸಿದನು. ಬಳಿಕ ಅವನು ಅಲ್ಲಿಂದ ದಕ್ಷಿಣಕ್ಕೆ ಹೊರಟು ಬೆಥೇಲಿಗೆ ಪೂರ್ವ ದಿಕ್ಕಿನಲ್ಲಿರುವ ಗುಡ್ಡಗಾಡಿಗೆ ಬಂದು ಗುಡಾರ ಹಾಕಿ ನೆಲೆಸಿದನು. ಪಶ್ಚಿಮಕ್ಕೆ ಬೆಥೇಲು, ಪೂರ್ವಕ್ಕೆ ಆಯಿ ಎಂಬ ಊರು ಇದ್ದವು. ಅಲ್ಲೂ ಸರ್ವೇಶ್ವರ ಸ್ವಾಮಿಗೆ ಒಂದು ಬಲಿಪೀಠವನ್ನು ಕಟ್ಟಿಸಿ ಅವರ ನಾಮಸ್ಮರಣೆ ಮಾಡಿ ಆರಾಧಿಸಿದನು. ತರುವಾಯ ಅಲ್ಲಿಂದ ಮುಂದಕ್ಕೆ ಸಾಗುತ್ತಾ ಕಾನಾನ್ ನಾಡಿನ ದಕ್ಷಿಣ ಪ್ರಾಂತ್ಯಕ್ಕೆ ಬಂದನು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಸಜ್ಜನರಿಗಾಗಿ ಪ್ರಭು ಆಯ್ದುಕೊಂಡ ಜನತೆ ಧನ್ಯ. ಪ್ರಭುವನ್ನು ದೇವರಾಗಿ ಪಡೆದ ಜನಾಂಗ ಧನ್ಯ. ಸಜ್ಜನರಿಗಾಗಿ ಆಯ್ದುಕೊಂಡ ಜನತೆ ಧನ್ಯ. ವೀಕ್ಷಿಸುವಿಹನು ಪ್ರಭು ಸಮಸ್ತವನ್ನು ಪರದಿಂದ, ಲಕ್ಷಿಸುವಿಹನು ಮನುಜರನ್ನು ಸಿಂಹಾಸನದಿಂದ. ಪ್ರಭುವಾದರೂ ಕಟಾಕ್ಷಿಸುವನು ತನ್ನ ಗಂಜಿ ನಡೆಯುವರನ್ನು, ಲಕ್ಷಿಸುವನು ತನ್ನ ಕೃಪೆಯನ್ನು ನಿರೀಕ್ಷಿಸುವವರನ್ನು, ತಪ್ಪಿಸುವವನು ಪ್ರಾಣವನ್ನು ಮರಣದಿಂದ, ಉಳಿಸುವನು ಜೀವನ ಕ್ಷಾಮಢಾಮರದಿಂದ. ಕಾದಿದೆ ಎನ್ನವನ ಪ್ರಭುವಿಗಾಗಿ, ಆತನಿಹನು ನನಗೆ ಪುರಾಣಿಯಾಗಿ, ನಮ್ಮ ಮೇಲಿರಲಿ ಪ್ರಭು ನಿನ್ನ ಅಚಲ ಪ್ರೀತಿ. ಕಾದಿಹವು ಇದು ನಿನ್ನ ನಂಬಿ ಭರವಸದಿ. ಸಜ್ಜನರಿಗಾಗಿ ಪ್ರಭು ಆಯ್ದುಕೊಂಡ ಜನತೆ ಧನ್ಯ. ಪ್ರಭು ನಮ್ಮ ಹೃದಯವನ್ನು ತೆರೆಯಿರಿ. ಅಲ್ಲೆಲ್ಲೂ ಅಲ್ಲೆಲ್ಲೂ ಅಲ್ಲೆಲ್ಲೂಯ ಅಲ್ಲೆಲ್ಲೂ ಅಲ್ಲೆಲ್ಲೂ ಅಲ್ಲೆಲ್ಲೂಯ. ಪ್ರಭು ನಿಮ್ಮೊಡನೆ ಇರಲಿ. ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಆ ಕಾಲದಲ್ಲಿ ಯೇಸು ತಮ್ಮ ಶಿಷ್ಯರನ್ನುದ್ದೇಶಿಸಿ, ನೀವು ಇತರರ ಬಗ್ಗೆ ತೀರ್ಪು ಕೊಡಬೇಡಿ, ಆಗ ದೇವರು ನಿಮ್ಮ ಬಗ್ಗೆ ತೀರ್ಪು ಕೊಡುವುದಿಲ್ಲ. ನೀವು ಇತರರ ಬಗ್ಗೆ ಕೊಡುವ ತೀರ್ಪಿಗೆ ಅನುಗುಣವಾಗಿಯೇ ದೇವರು ನಿಮಗೂ ತೀರ್ಪು ಕೊಡುವರು. ಇತರರಿಗೆ ನೀವು ಕೊಟ್ಟ ಅಳತೆಯಲ್ಲೇ ದೇವರು ನಿಮಗೂ ಅಳೆದು ಕೊಡುವರು. ನಿನ್ನ ಕಣ್ಣಿನಲ್ಲಿರುವ ದಿಮ್ಮಿಯನ್ನು ನೋಡದೆ ನಿನ್ನ ಸೋದರನ ಕಣ್ಣಿನಲ್ಲಿರುವ ಅಣುವನ್ನು ನಿನ್ನ ಗಮನಿಸುವುದೇಕೆ? ನಿನ್ನ ಕಣ್ಣಿನಲ್ಲಿ ಒಂದು ದಿಮ್ಮಿಯೇ ಇರುವಾಗ ತಾಳು, ನಿನ್ನ ಕಣ್ಣಿನಲ್ಲಿರುವ ಅಣುವನ್ನು ತೆಗೆದು ಬಿಡುತ್ತೇನೆ ಎಂದು ನಿನ್ನ ಸೋದರನಿಗೆ ಹೇಗೆ ಹೇಳಬಲ್ಲೆ? ಎಲೆ ಕಪಟಿಯೇ, ಮೊದಲು ನಿನ್ನ ಕಣ್ಣಿನಲ್ಲಿರುವ ದಿಮ್ಮಿಯನ್ನು ತೆಗೆದು ಹಾಕು, ಅನಂತರ ನಿನ್ನ ಸೋದರನ ಕಣ್ಣಿನಿಂದ ಅಣುವನ್ನು ತೆಗೆಯಲು ನಿನ್ನ ಕಣ್ಣು ನಿಚ್ಚಳವಾಗಿ ಕಾಣಿಸುವುದು ಎಂದು ಹೇಳಿದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ.
ಪ್ರಭು ಕ್ರಿಸ್ತರಲ್ಲಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಆಂಗ್ಲ ಭಾಷೆಯಲ್ಲಿ ಎರಡು ಪದಗಳಿವೆ, ಚೈಲ್ಡಿಶ್ ಮತ್ತು ಚೈಲ್ಡ್ ಲೈಕ್. ಚೈಲ್ಡಿಶ್ ಅಂದರೆ ನಾವು ಚಿಕ್ಕ ಮಗುವಿನಾಗೆ ಮಾಡುವುದು. ಎಷ್ಟೇ ಜೀವ ದೊಡ್ಡದಾಗಿ ಬೆಳೆದಿದ್ದರೂ ಚಿಕ್ಕ ಮಗುವಿನ ಯೋಚನೆ. ಚೈಲ್ಡ್ ಲೈಕ್ ಎಂದರೆ ಮುಗ್ಧತೆ. ಪ್ರಭು ಯೇಸು ಹೇಳಿದ ಹಾಗೆ, ಚಿಕ್ಕ ಮಕ್ಕಳನ್ನು ನನ್ನ ಬಳಿಗೆ ಬರಲು ಬಿಡಿ ಎನ್ನುವ ಆ ಮುಗ್ಧತೆ. ಇಂದು ನಾವು ಸಂತ ಅಲೋಶಿಯಸ್ ಗೊನ್ಸಾಗರ್ ಅವರ ಮುಗ್ಧತೆಯಲ್ಲಿ, ಪ್ರಭು ಯೇಸುವಿನ ಮುಗ್ಧತೆಯಲ್ಲಿ ಮುಗ್ಧರಾಗಲು ಇಂದಿನ ಎರಡೂ ವಾಚನಗಳು ನಮಗೆ ಕರೆ ನೀಡುತ್ತವೆ. ಇಂದಿನ ಆದಿಕಾಂಡದ ವಾಚನದಲ್ಲಿ ಈ ಅಬ್ರಹಾಮನ್ನು ಎಷ್ಟೇ ಪಿತಾಮಹ ಆಗಿದ್ದರೂ ಅವರು ಯೇಸುವಿನ ಮುಂದೆ, ದೇವರ ಮುಂದೆ ಒಂದು ಪುಟ್ಟ ಮಗುವಾಗಿ ದೇವರು ಹೇಳಿದ ನಾಡಿಗೆ ಅವರು ಸಂತೋಷದಿಂದ ಪ್ರಯಾಣ ಹೊರಡುತ್ತಾರೆ. ಒಂದು ಮನೆಯಲ್ಲಿ ಪತಿ ಪತ್ನಿಯರು ಜೀವಿಸುತ್ತಿದ್ದರು. ಆ ಪತ್ನಿ ಯಾವಾಗಲೂ ಪಕ್ಕದ ಮನೆಯಲ್ಲಿ ಅವರು ಮನೆಯೇ ಕ್ಲೀನ್ ಮಾಡಲ್ಲ, ಯಾವಾಗಲೂ ಗಲೀಜಿದೆ. ಅವ್ರ ಬಟ್ಟೆ ವಾಶ್ ಮಾಡಿ ಹಾಕಿದ ಮೇಲೆ ಆ ಬಟ್ಟೆ ಯಾವಾಗಲೂ ಗಲೀಜಿರುತ್ತೆ, ಎಷ್ಟು ಗಲೀಜು ನೋಡ್ರಿ ಅವರು ಅಂತ ಪ್ರತಿದಿನ ಈ ಪತಿಗೆ ಹೇಳುತ್ತಿದ್ದರು. ಒಂದು ದಿನ ಈ ಪತಿ ಕಿಟಕಿಯಿಂದ ನೋಡಿದಾಗ, ಆಕ್ಚುಲಿ ಇವರು ಕಿಟಕಿಯನ್ನೇ ಒರೆಸಿರಲಿಲ್ಲ, ಅವರು ಇವರ ಕಿಟಕಿ ಕೊಳೆ ಆಗಿರುವುದರಿಂದ ಅವರಿಗೆ ಎಲ್ಲವೂ ಕೊಳಕು ಕಾಣಿಸುತ್ತಿತ್ತು. ಪ್ರಿಯರ, ಇಂದಿನ ಶುಭ ಸಂದೇಶದ ಅರ್ಥ ಇದೆ. ಮೊದಲು ನಾವು ನಮ್ಮ ಕಿಟಕಿಗಳನ್ನು ಒರೆಸಿದರೆ ನಮಗೆ ಎಲ್ಲವೂ ಸ್ವಚ್ಛವಾಗಿ ಕಾಣಿಸುವುದು. ಅದೇ ರೀತಿ ನಮ್ಮ ಕಣ್ಣುಗಳು, ನಾವು ಪರರಿಗೆ ತೀರ್ಪು ಕೊಡುವ ಬದಲು ನಮ್ಮನ್ನು ನಾವೇ ತೀರ್ಪು ಕೊಡೋಣ. ಮದರ್ ತೆರೇಸಾ ಅವರ ಮಾತುಗಳು, ನೀನು ಪರರಿಗೆ ತೀರ್ಪು ಕೊಟ್ಟರೆ ಅವರನ್ನು ಪ್ರೀತಿಸಲು ನೀನು ಸಾಲದು. ನಾವೆಲ್ಲರೂ ಸಂತೋಷದಿಂದ ಪರರನ್ನು ಪ್ರೀತಿಸಲು, ಪರರಲ್ಲಿರುವ ಒಳ್ಳೆತನವನ್ನು ಗುರುತಿಸಿ ದೇವರಿಗೆ ಕೃತಜ್ಞತೆ ಸಲ್ಲಿಸಲು ಮುಂದಾಗಿ ಮುಗ್ಧತೆಯಿಂದ ಜೀವಿಸೋಣ. ಆಮೆನ್. ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತ ದೇವಪಿತನಿಗೆ ಅಂಗೀಕೃತವಾಗಲೆಂದು ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ಈ ಬಲಿಯನ್ನು ನಿಮ್ಮ ಕರಗಳಿಂದ ಸ್ವೀಕರಿಸಲಿ. ಪ್ರಭು, ಸಂತ ಅಲೋಶಿಯಸ್ ಅವರ ಆದರ್ಶದಿಂದ ನಾವು ವಿವಾಹ ವಸ್ತ್ರಗಳಿಂದ ಸದಾ ಭೂಷಿತರಾಗಿ ಸ್ವರ್ಗೀಯ ಔತಣದಲ್ಲಿ ನಮ್ಮ ಸ್ಥಾನವನ್ನು ಅಲಂಕರಿಸುವಂತೆ ಅನುಗ್ರಹಿಸಿರಿ. ಹೀಗೆ ಈ ರಹಸ್ಯದಲ್ಲಿ ಭಾಗವಹಿಸುವುದರ ಮೂಲಕ ನಿಮ್ಮ ಕೃಪಾವರದ ಸಂಪತ್ತನ್ನು ನಾವು ಪಡೆಯುವಂತಾಗಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮಾತ್ಮದೊಡನೆ ಇರಲಿ. ನಿಮ್ಮ
ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ ಪ್ರಭುವಿನ ಕಡೆಗೆ ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ ಪ್ರಭು ಪವಿತ್ರ ಪಿತನೇ ಸರ್ವಶಕ್ತ ನಿತ್ಯ ದೇವರೇ ನಾವು ಎಂದೆಂದೂ ಎಲ್ಲೆಲ್ಲೂ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ ಏಕೆಂದರೆ ನಿಮ್ಮ ಸಂತರ ಅತಿಶಯ ವಿಶ್ವಾಸ ನಿವೇದನೆಯ ಮೂಲಕ ಧರ್ಮಸಭೆಯನ್ನು ಹೊಸ ಚೈತನ್ಯದಿಂದ ತುಂಬಿ ಅದನ್ನು ಫಲಪ್ರದವನ್ನಾಗಿಸುತ್ತೀರಿ ಅಂತೆಯೇ ನಿಮ್ಮ ಪ್ರೀತಿಯ ನಿಶ್ಚಿತ ಸಂಕೇತಗಳನ್ನು ನಮಗೆ ನೀಡುತ್ತೀರಿ ನಿಮ್ಮ ರಕ್ಷಣಾ ರಹಸ್ಯಗಳು ನೆರವೇರುವಂತೆ ಅವರ ಅಮೋಘ ಆದರ್ಶ ನಮಗೆ ಧೈರ್ಯವನ್ನು ನೀಡುತ್ತವೆ ಅವರ ಭಕ್ತಿಯುತ ಪ್ರಾರ್ಥನೆಗಳು ನಾವು ಮಾಡುವ ಸರ್ವದರಲ್ಲೂ ನಮಗೆ ಆಧಾರವಾಗಿರುತ್ತವೆ ಆದುದರಿಂದ ಪ್ರಭು ಸಕಲ ದೂತ ಸಂತರ ಸಮೇತ ನಾವು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಸಂಭ್ರಮದಿಂದ ಘೋಷಿಸುತ್ತೇವೆ ಪರಿಶುದ್ಧರು ಸೇನಾಧೀಶ್ವರ ಪ್ರಭು ದೇವರು ಪರಿಶುದ್ಧರು ಮಹೋನ್ನತದಲ್ಲಿ ಹೊಸ್ಸಾನ ಪ್ರಭುವಿನ ನಾಮದಲ್ಲಿ ಬರುವವರು ಸ್ತುತಿಗೆ ಪಾತ್ರರು ಮಹೋನ್ನತದಲ್ಲಿ ಹೊಸ್ಸಾನ ಪ್ರಭು ನೀವು ನಿಜವಾಗಿಯೂ ಪರಿಶುದ್ಧರು ಸರ್ವ ಪರಿಶುದ್ಧತೆಯ ಬುಗ್ಗೆಯು ನೀವೇ ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರ ನಿಬ್ಬನೆಯಂತೆ ಸುರಿಸಿ ಪಾವನಗೊಳಿಸಿರೆಂದು ಪ್ರಾರ್ಥಿಸುತ್ತೇವೆ ನಮಗಿವು ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವ ಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು ತೆಗೆದುಕೊಳ್ಳಿ ಇದನ್ನು ನೀವೆಲ್ಲರೂ ಭುಜಿಸಿರಿ ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ ವಿಶ್ವಾಸದ ರಹಸ್ಯ ಆದುದರಿಂದ ಪ್ರಭು ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವೀವ ರೊಟ್ಟಿಯನ್ನು ರಕ್ಷಣೆಯುವ ಈ ಪಾತ್ರವನ್ನು ನಿಮಗೆ ಅರ್ಪಿಸುತ್ತೇವೆ ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲುಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ವಿನ್ನಯಿಸುತ್ತೇವೆ ಪ್ರಭು ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ ನಮ್ಮ ಧರ್ಮಾಧ್ಯಕ್ಷ ಫ್ರಾನ್ಸಿಸ್ ಅವರೊಂದಿಗೂ ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಯಡೆಗೆ ಮುನ್ನಡೆಸಿರಿ ಪ್ರಭು ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನು ಸ್ಮರಿಸಿಕೊಳ್ಳಿರಿ ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ ನಮ್ಮ ಮೇಲೂ ದಯ ತೋರಿರಿ ದೇವಮಾತೆ ಪೂಜ್ಯ ಕನ್ಯಾ ಮರಿಯಮ್ಮನವರೊಂದಿಗೂ ಆಕೆಯ ಪತಿ ಸಂತ ಜೋಸೆಫರೊಂದಿಗೂ ಪುನೀತ ಪ್ರೇಷಿತರೊಂದಿಗೂ ಎಲ್ಲ ಕಾಲಗಳಲ್ಲಿ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ
ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವೂ ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ಪ್ರಭು ಕಲಿಸಿದ ಪ್ರಾರ್ಥನೆಯನ್ನು ನಾವೆಲ್ಲರೂ ಮುಗ್ಧತೆಯಿಂದ ಪ್ರಾರ್ಥಿಸೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲಾ ಸಂಕಷ್ಟಗಳಿಂದ ಸುರಕ್ಷಿತವಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ವೀಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು ಐಕ್ಯತೆಯನ್ನು ದಯೆಯಿಂದ ದಯ ಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ. ಪರಿಹರಿಸುವ ದೇವರ ಕುರಿಮರಿ ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ ನಮಗೆ ಶಾಂತಿ ನೀಡಿ. ಇಗೋ ದೇವರ ಕುರಿಮರಿ, ಮುಗ್ಧತೆಯ ಸಂಕೇತವಾದ ಈ ಕುರಿಮರಿ ಲೋಕದ ಪಾಪಗಳನ್ನು ಪರಿಹರಿಸುವವರು ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು, ಭಾಗ್ಯವಂತರು. ಪ್ರಭು, ತಾವು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದರೆ ತಾವು ದೇವರು ಮಾತ್ರ ನೋಡಿ ನನ್ನ ಆತ್ಮವು ಸ್ವಸ್ಥವಾಗುವುದು. ಕ್ರಿಸ್ತರ ಶರೀರ ಮತ್ತು ರಕ್ತವು ಜೀವಂತ ದೇವರ ತಂದೆ ನನ್ನ ಬಾಳಿನ ಬೆಳಕನು ಕಂಡೆ, ನನ್ನ ಜೀವ ಜ್ಯೋತಿಯನು ಕಂಡೆ. ನನ್ನ ಜೀವಂತ ದೇವರ ತಂದೆ ನಾನೇ ಜೀವಾಮೃತವು ಜೀವಂತ ದೇವರ ಕಂಡೆ.
ಆಧ್ಯಾತ್ಮಿಕ ಪರಮ ಪ್ರಸಾದ ಸ್ವೀಕಾರದ ಪ್ರಾರ್ಥನೆ. ಓ ನನ್ನ ಏಸುವೆ, ನೀವು ನಿಜವಾಗಿಯೂ ಪರಮ ಪ್ರಸಾದ ಸಂಸ್ಕಾರದಲ್ಲಿ ಪ್ರಸನ್ನರಾಗಿದ್ದೀರಿ ಎಂದು ನಾನು ವಿಶ್ವಾಸಿಸುತ್ತೇನೆ. ನಾನು ಎಲ್ಲಕ್ಕಿಂತ ಮಿಗಿಲಾಗಿ ನಿಮ್ಮನ್ನು ಪ್ರೀತಿಸುತ್ತೇನೆ ಹಾಗೂ ನಿಮ್ಮನ್ನು ನನ್ನ ಆತ್ಮಕ್ಕೆ ಸ್ವೀಕರಿಸಲು ಹಂಬಲಿಸುತ್ತೇನೆ. ನಾನು ಈ ಸಂದರ್ಭದಲ್ಲಿ ನಿಮ್ಮನ್ನು ಸಂಸ್ಕಾರದ ರೂಪದಲ್ಲಿ ಸ್ವೀಕರಿಸಲು ಆಗದೇ ಇರುವುದರಿಂದ ದಯಮಾಡಿ ಆಧ್ಯಾತ್ಮಿಕವಾಗಿ ನನ್ನ ಹೃದಯಕ್ಕೆ ಆಗಮಿಸಿ. ನಾನು ನಿಮ್ಮನ್ನು ಆನಂದಿಸುತ್ತೇನೆ. ನನ್ನನ್ನು ಎಂದಿಗೂ ನಿಮ್ಮಿಂದ ಅಗಲಿ ಹೋಗಲು ಬಿಡಬೇಡಿ. ಆಮೆನ್. ಪ್ರಾರ್ಥಿಸೋಣ. ಪ್ರಭು ದೇವದೂತರ ಆಹಾರದಿಂದ ಪೋಷಿತರಾದ ನಾವು ಪರಿಶುದ್ಧ ಜೀವನದಿಂದ ನಿಮಗೆ ಸೇವೆ ಸಲ್ಲಿಸುವಂತೆ ಮಾಡಿರಿ. ನಾವಿಂದು ಗೌರವಿಸುತ್ತಿರುವ ಸಂತ ಅಲೋಶ್ಯಸ್ ಅವರ ಆದರ್ಶವನ್ನು ಅನುಸರಿಸುತ್ತಾ ಕೃತಜ್ಞತೆ ಸಲ್ಲಿಸುವುದರಲ್ಲಿ ಸದಾ ನಿರತರಾಗಿರುವಂತಾಗಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ಸರ್ವಶಕ್ತ ದೇವರಾದ ಪಿತಾ ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಹೋಗಿ ಬನ್ನಿ, ಬಲಿಯರ್ಪಣೆ ಮುಗಿಯಿತು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಗೀತೆಯ ಹಾಡಿ, ಭಜನೆಯ ಮಾಡಿ, ಹೊಗಳುವೆ ಸಂತರ ಸ್ಮರಣೆಯ ಮಾಡಿ, ಪಡೆಯುವೆ ವರಗಳ ಅವರನ್ನು ಬೇಡಿ. ಗೀತೆಯ ಹಾಡಿ, ಭಜನೆಯ ಮಾಡಿ, ಸಂತರು ಯಾರು, ಮನುಜರು ಅವರು, ಜಗದಲ್ಲಿ ಬಾಳಿ ಶರಣರು ಅವರು, ಸಂತರು ಯಾರು, ಮನುಜರು ಅವರು, ಜಗ ಪ್ರಾರ್ಥಿಸಿರಿ. ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೆನ್.